ಮಡಿಕೇರಿಯ ಭಾರತೀಯ ವಿದ್ಯಾಭವನದ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ಪರಿಸರ ಕುರಿತ ಕವಿಗೋಷ್ಠಿಯಲ್ಲಿ 25 ಮಂದಿ ಕವನ ವಾಚಿಸಿದ್ರು. ಹಸಿರೂರ ಸಿಂಗಾರಿ, ಪರಿಸರ ಹನನ ಮನನ, ಪರಿಸರ ಹಾಗೂ ಸನಾತನ ಧರ್ಮ, ಕಾಡಿದ್ದರೆ ನಾಡು, ಪರಿಸರ ಕಾಪಾಡಿ, ಪ್ರಕೃತಿಯ ಉಸಿರು, ಸಸ್ಯಶ್ಯಾಮಲೆ, ಮಳೆ ಒಂದು ಸಂಭ್ರಮ, ಸುಕೃತವು ನಮ್ಮದು, ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ಕವನಗಳು ವೀಕ್ಷಕರ ಮನಸೆಳೆದವು. ಒಟ್ಟು 25 ಮಂದಿ ಕವಿಗಳು ಸ್ವರಚಿತ ಕವನ ವಾಚಿಸಿದ್ದು, ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಅಧ್ಯಕ್ಷ ಸಿಎಸ್ ಸುರೇಶ್ ಮಾತನಾಡಿ, ಹಿಂದಿನ ಕಾಲದಲ್ಲಿ ಉತ್ತಮ ಮಳೆಯಾಗ್ತಿತ್ತು. ಕೊಡಗಿನ ಪ್ರಕೃತಿ ಸಂಪದ್ಭರಿತವಾಗಿತ್ತು. ಕತೆ, ಕವನ, ಕಾದಂಬರಿ, ವಿಭಿನ್ನ ಸಾಹಿತ್ಯ ಪ್ರಕಾರಗಳು ಬದುಕನ್ನು ಶ್ರೀಮಂತಗೊಳಿಸಿದ್ದವು. ಇದೀಗ ಮಳೆ ದೂರವಾಗಿ ಸಾಹಿತ್ಯವು ಜನಮಾನಸದಿಂದ ದೂರವಾಗ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾವ್ಯ ರಚನೆಯಲ್ಲಿ ಯುವ ಸಮುದಾಯ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರತಿ ವರ್ಷ ಕೂಡ ಈ ಒಂದು ದಿನವನ್ನು ಬಹಳ ಅದ್ದೂರಿಯಿಂದ ಆಚರಿಸ್ತೇವೆ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಪರಿಸರದಲ್ಲಿ ಬದುಕುವಂಥದ್ದು. ನಮ್ಮ ಪರಿಸರ ಉತ್ತಮವಾಗಿರಬೇಕು, ಶುಚಿಯಿಂದ ಕೂಡಿರಬೇಕು, ಯಾವುದೇ ರೀತಿಯಲ್ಲಿ ಕಲುಷಿತಗೊಳ್ಳಬಾರದು ಎನ್ನುವಂತಹ ಉದ್ದೇಶದಿಂದ ಪರಿಸರ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾದಂತಹ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯಕ್ರಮ. ಪ್ರಕೃತಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳುವಂತಹ ಒಂದು ತೀರ್ಮಾನವನ್ನು ಸಮಿತಿಯ ಪದಾಧಿಕಾರಿಗಳು ತೆಗೆದುಕೊಂಡ ಮೇರೆಗೆ ಜೂನ್ ತಿಂಗಳಲ್ಲಿ ಈ ಒಂದು ಕವಿಗೋಷ್ಠಿಗೆ ಆಯೋಜನೆಗೆ ನಾವು ಸಿದ್ಧರಾಗಿದ್ದೇವೆ. ಜೂನ್ 23ನೇ ತಾರೀಕಿಗೆ ಬಂದಿದ್ದೇವೆ. ಪ್ರತಿ ವರ್ಷ ಜೂನ್ ತಿಂಗಳು ತಂದ ಕೂಡಲೇ ಕೊಡಗಿನಲ್ಲಿ ಮಳೆಗಾಲದ ನೆನಪು ಬರುತ್ತೆ. ಸೊ ನಾನು ಚಿಕ್ಕಂದಿನ ಇದ್ದಾಗ ಜೂನ್ 1 ಅಂತ ಹೇಳಿದರೆ ಶಾಲೆ ಶುರುವಾಯಿತು ಅಂತ ಹೇಳಿದರೆ ಕೊಡೆ ಹಿಡಿದು ಶಾಲೆಗೆ ಹೋಗುವಂತಹ ದಿನ. ಬಹುಶಃ ನಮ್ಮೆಲ್ಲರ ಮನಸ್ಸಿಗೂ ನೆನಪಿದೆ, ಜೂನ್ 1 ಬಂತು ಅಂದರೆ ಶಾಲೆ ಶುರುವಾಯಿತು, ಶಾಲೆ ಶುರುವಾಯಿತು ಅಂದರೆ ಕೊಡೆ ಹಿಡಿದು ನಾವು ಶಾಲೆಗೆ ತೆರಳಿದ್ದೆವು. ಮೊನ್ನೆ ಮಡಿಕೇರಿಗೆ ಬಂದು ವಾಪಸ್ ಹೋಗ್ತಿರುವಾಗ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಿದ್ದಾಗ ಅವರು ಅದನ್ನೇ ಮಾತು ಹೇಳಿದರು. ಜೂನ್ 1 ಎಂತಹ ದಿನ ಆಗಿತ್ತು, ಪ್ರತಿ ವರ್ಷ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಳೆಗಾಲ ಪ್ರಾರಂಭ ಆಗ್ತಾ ಇತ್ತು, ಹದವಾದ ಮಳೆ ಬೀಳ್ತಾ ಇತ್ತು, ಭೂಮಿ ನೀರು ಇಳ್ತಾ ಇತ್ತು, ಸಸ್ಯಗಳು ಬದುಕ್ತಾ ಇತ್ತು, ಪರಿಸರ ಚೆನ್ನಾಗಿತ್ತು, ನೀರಿನ ಸಮೃದ್ಧಿ ಇತ್ತು. ವರ್ಷದ 6 ತಿಂಗಳು ಮಳೆಗಾಲ, ಇನ್ನು 6 ತಿಂಗಳು ಬೇಸಿಗೆ ಕಾಲ, ಎರಡೇ ಕಾಲ ಕೊಡಗಿನಲ್ಲಿ ಇದ್ದದ್ದು. ಬಹುಶಃ ಅಂತಹ ದಿನಗಳನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಘಟಿಸಿದಂತಹ ಕೆಲವು ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಬಹುಶಃ ಮುಂದಿನ ವರ್ಷಗಳಲ್ಲಿ ಇದು ಸರಿ ಆಗ್ಬೋದು, ನಾವು ಮುಂದಿನ ಪರಿಸ್ಥಿತಿಗೆ ಮರಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವು. ಅಂತಹ ಪರಿಸ್ಥಿತಿ ಇವತ್ತು ಬರ್ತಾ ಇಲ್ಲ. ಈ ವರ್ಷ ಹವಾಮಾನ ಇಲಾಖೆ ಹೇಳಿತ್ತು ಪ್ರತಿ ವರ್ಷದಂತೆ ಆಗೋದಿಲ್ಲ, ಈ ವರ್ಷ ಉತ್ತಮ ಮಳೆ ಇದೆ ಅಂತ ಹೇಳುವಂಥ ಒಂದು ಸಂದರ್ಭ ಕೇಳುವಂತೆ. ನಾನು ದಿನ ಎಣಿಸ್ತಾ ಇದ್ದೇನೆ, 23ನೇ ತಾರೀಕಿಗೆ ಬಂದಿದ್ದೇವೆ, ಇನ್ನೊಂದು ವಾರ ಕಳೆದರೆ ಜೂನ್ ತಿಂಗಳು. ಕವನಗಳ ತೀರ್ಪುಗಾರರಾಗಿ ಆಗಮಿಸಿದ್ದ ಹಿರಿಯ ಸಾಹಿತಿ ಕಿಗ್ಗಾಲು ಗಿರೀಶ್ ಮಾತನಾಡಿ, ಪ್ರಕೃತಿ ಪರಿಸರ ಸಂಬಂಧಿತ ಕವಿಗೋಷ್ಠಿಯಲ್ಲಿ ಉತ್ತಮ ಕವನಗಳು ರಚನೆಯಾಗಿವೆ. ಕಾವ್ಯ ರಚನೆಯಲ್ಲಿ ಸಾಹಿತ್ಯದೊಂದಿಗೆ ಲಯ ಮಾಧುರ್ಯ ಅಗತ್ಯ, ಕವನ ಸರಳವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು ಎಂದರು. ಎಷ್ಟೇ ಹಳೆಯದಾದರೂ ಒಂದು ಕವನವು ಚೆನ್ನಾಗಿದ್ದರೆ ಅದು ಎಂದೂ ಮರೆಯುವುದಿಲ್ಲ. ಉದಾಹರಣೆಗೆ ಸುಮಾರು 60 ವರ್ಷಗಳ ಹಿಂದಿನ ನಾವು ಶಾಲೆಗೆ ಹೋಗ್ತಿದ್ದಂಥ ಸಮಯ ಆಗಲೇ ಬರ್ತಿತ್ತು, ತಿರುಕನೋರ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡನಂತೆಯೇ. ಈ ಕವನ ನೋಡಿ ಎಷ್ಟು ಚೆನ್ನಾಗಿದೆ, ಕೇಳಿದಕ್ಕೆ ಅದು ಹಳತು ಸವಿಯುವುದೇ ಇಲ್ಲ, ಕೇಳಿದಷ್ಟು ಮತ್ತು ಅದು ತನ್ನ ತಾಜಾತನವನ್ನು ಹೆಚ್ಚಿಕೊಳ್ತಾ ಇರ್ತದೆ. ಹಾಗೆಯೇ ಅನಂತರದ ದಿನಗಳಲ್ಲಿ ಬರುತ್ತಿದ್ದದ್ದು ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ, ಕಪಿಲೆ ಬಾರೆ, ನೋಡಿ ಇಂತಹ ಕವನಗಳು ಇವು ಸಹ ಇನ್ನೂ ಸಹ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ. ಅನಂತರ ಇತ್ತೀಚಿನ ಒಂದು 2 ದಶಕಗಳಿಂದಾಗಿ ಬಂತು ನೋಡಿ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಅಥವಾ ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಎಂದು, ಅಥವಾ ನಾವು ಶಾಲೆಯಿಂದ ಕಲಿತಿದ್ದಂಥ ಪ್ರಾರ್ಥನೆ ಹಾಡು ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ, ಈ ಹಾಡು ಇವೆಲ್ಲವೂ ನಮ್ಮ ಮನದಾಳದಲ್ಲಿ ಒಮ್ಮೆ ಹುಟ್ಟಿತು ಎಂದಾದರೆ ನಮ್ಮ ಜೀವನ ಪರ್ಯಂತ ಅವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಕಾರಣ ಏನು ಅಂತೇಳಿ ನೋಡಬಹುದು, ನಮ್ಮ ಬೇಕಾದಷ್ಟು ಜನರು ಕವನಗಳನ್ನು ಬರಿತಾ ಇದ್ದಾರೆ, ಆದರೆ ಕೆಲವು ಕವನಗಳು ಗಟ್ಟಿ ನಿಲ್ಲುವುದಿಲ್ಲ. ಸ್ಪರ್ಧೆಯಲ್ಲಿ ರಾಧಿಕಾ ವಿಶ್ವನಾಥ್ ಪ್ರಥಮ, ವೈಲೇಶ್ PS ದ್ವಿತೀಯ ಸ್ಥಾನ ಪಡೆದರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಬಬೀರ ಸರಸ್ವತಿ, ಸಹಕಾರ್ಯದರ್ಶಿ ಚಂದನ್ ನಂದರಬೆಟ್ಟು, ಮಕ್ಕಳ ಪ್ರಕಾರ ಪ್ರಮುಖ್ ಹೇಮಂತ್ ಪಾರೇರ, ಸಮಿತಿ ಸದಸ್ಯರು ಹಾಜರಿದ್ದರು.